ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಪಿ ಯು ಸಿ ರಿಸಲ್ಟ್ 2022 ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ನಿಮಗೆ ಜೂನ್ 22 ರಿಸಲ್ಟ್ ಪ್ರಕಟ ಆಗ್ತಾಯಿದೆ ಅಂತ ಮಾಹಿತಿ ಬರ್ತೈತೆ. ಇದು ನಿಜ ಮಾಹಿತಿನ ಅಧಿಕೃತ ಮಾಹಿತಿನ? ಪಿ ಯು ಸಿ ಬೋರ್ಡ್ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ದ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ಬೋದು. ಈ ಹಿಂದೆ ಪಿ ಯು ಬೋರ್ಡ್ ಡೈರೆಕ್ಟರ್ ಆದ ರಾಮಚಂದ್ರ ಸರ್ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಜೂನ್ 24 ಅಥವಾ ಜೂನ್ 28 ಈ ಟೈಮಲ್ಲಿ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತೇಳಿ ಪಿ ಯು ಬೋರ್ಡ್ ಡೈರೆಕ್ಟರ್ ಈ ಹಿಂದೆ ಮಾಹಿತಿ ಕೊಟ್ಟಿದ್ದರು. ಬಟ್ ಇವತ್ತು ಕೂಡ ಒಂದು ಮಾಹಿತಿ ಬಂತು, ಏನಂದರೆ ವ್ಯಾಲ್ಯೂಯೇಷನ್ 90% ಆಗಿದೆ, ರಿಸಲ್ಟ್ಗೆ ಕ್ಷಣಗಣನೆ ಇದೆ, ಜೂನ್ 20 ಮೇಲೆ ರಿಸಲ್ಟ್ ಘೋಷಣೆ ಮಾಡಲ್ಬೋದು ಅಂತೇಳಿ ಮಾಹಿತಿ ಬಂತು. ಇಲ್ಲಿ ನೀವು ನೋಡೋದಾದರೆ ಗೂಗಲಲ್ಲಿ 20 ತೋರಿಸಿದೆ. ಇಲ್ಲಿ ಗೂಗಲಲ್ಲಿ ಅಕಾರ್ಡಿಂಗ್ ಟು ದ ರಿಪೋರ್ಟ್ ಆಫ್ ಆರ್ಟಿಕಲ್ಸ್, ಇಲ್ಲಿ ಮೆನಿ ಆರ್ಟಿಕಲ್ಸ್ ಬರ್ತವೆ, ಅದ್ರ ಮೇಲೆ ಅದು ಗೂಗಲ್ ಅವರು ಒಂದು ಸ್ಪೆಸಿಫಿಕ್ ಡೇಟನ್ನು ಮೆನ್ಷನ್ ಮಾಡ್ತಾರೆ. ಇಲ್ಲಿ ನೀವು ಏನು ಹೇಳೋದಂದರೆ ಇಲ್ಲಿ ಒಂದು ಅಧಿಕೃತ ಡೇಟನ್ನು ಪಿ ಯು ಸಿ ಬೋರ್ಡ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಆ ದಿನದೊಂದು ರಿಸಲ್ಟ್ ಪ್ರಕಟನೆ ಆಗುತ್ತೆ. ವಿದ್ಯಾರ್ಥಿಗಳು ತಲೆಕೆಡಿಸ್ಕೋಬೇಡಿ, ಪಿ ಯು ಬೋರ್ಡ್ ಅವರು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ನಂತರ ಇನ್ನು 90% ಆಗಿದೆ, ಇನ್ನು 10% ವ್ಯಾಲ್ಯೂಯೇಷನ್ ಆಗುತ್ತೆ. ನಂತರ ಅವ್ರದ್ದು ಮುಂದೆ ತಯಾರಿಗಳಿರ್ತವೆ, ಆ ತಯಾರಿ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಂಡು ಅವರು ಒಂದು ಡೇಟನ್ನು ಪ್ರಕಟ ಮಾಡ್ತಾರೆ ಪಿ ಯು ಬೋರ್ಡ್ ಅವರು. ಆ ಡೇಟಿಗೆ ರಿಸಲ್ಟ್ ಬರುತ್ತೆ. ಜೂನ್ 20 ರಿಸಲ್ಟ್ ಬರುತ್ತೆ ಅಂತ ಯಾವುದೇ ರೀತಿ ಪ್ರಕಟಣೆ ಮಾಡಿಲ್ಲ, ರಿಸಲ್ಟ್ ಡೇಟ್ ಬಂದು ಪ್ರಕಟಣೆ ಮಾಡ್ತಾರೆ, ಆಗ ಮಾಹಿತಿ ಬರ್ತದೆ. ಇದು ಇವತ್ತಿನ ವಿಡಿಯೋ.